ಗದಗ್ನಲ್ಲಿ ಕಾಣೆಯಾಗಿದ್ದ ಮಹಿಳೆ 3 ದಿನಗಳ ನಂತರ ಬಾವಿಯಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸುದ್ದಿ. 3 ದಿನದ ನಂತರ ಬಾವಿಯಲ್ಲಿ ಜೀವಂತವಾಗಿ ಪ್ರತ್ಯಕ್ಷವಾಗಿರೋದು ಒಂದು ರೀತಿ ಪವಾಡ ಸದೃಶ ಅಂತಲೇ ಹೇಳ್ಬೋದು. ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಕಾಣೆಯಾಗಿದ್ದು ಪಾರ್ವತಿ ವೀರಯ್ಯ ಕಲ್ಮಠ್ ಅನ್ನುವಂಥ ಮಹಿಳೆ. 60 ಅಡಿ ಆಳದ ನೀರಿಲ್ಲದ ಬಾವಿಯಲ್ಲಿ ಬಿದ್ದಿದ್ದರಿಂದ ಮಹಿಳೆ ಬಚಾವ್ ಆಗಿರೋದು, ನೀರಿದ್ದಿದ್ರೆ ಕಷ್ಟ ಆಗಿರೋದು. ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ದೂರದ ಜಮೀನಿನಲ್ಲಿ ಈ ಮಹಿಳೆ ಪ್ರತ್ಯಕ್ಷ ಆಗ್ತಾಳೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯಿಂದ ಹೊರಗೆ ಹೋಗಿರ್ತಾಳಂತೆ ಮಹಿಳೆ. ಬಾವಿಗೆ ಬಿದ್ದ 2ನೇ ದಿನಕ್ಕೆ ಮಹಿಳೆಗೆ ಪ್ರಜ್ಞೆ ಬಂದಿದೆ, 2 ದಿನ ಆದಮೇಲೆ. ಆಮೇಲೆ ಬಾವಿಯಲ್ಲಿ ನರಳಾಟ ಕೂಗಾಟ ಎಲ್ಲ ಮಾಡಿದ್ದಾಳೆ. 3ನೇ ದಿನಕ್ಕೆ ಜಮೀನಿನಲ್ಲಿ ಕೆಲಸಕ್ಕೆ ಹೋದವರಿಗೆ ಈ ಮಹಿಳೆಯ ಕೂಗು ಕೇಳಿದೆ, ಆಮೇಲೆ ರಕ್ಷಣೆ ಮಾಡಿದ್ದಾರೆ. ಅವಳು ಏನು ಹೇಳ್ತಾಳೆ ಅಂತಂದರೆ, ಅಪರಿಚಿತ ವಯಸ್ಕ ಮಹಿಳೆ ತನ್ನ ಕುತ್ತಿಗೆ ಹಿಡ್ಕೊಂಡು ಮನೆ ಬಿಟ್ಟು ಬರುವಂತೆ ಎಳೆ ತಂದ್ಲು ಅಂತೆ. ಕೈಬಳೆ, ತಾಳೆ, ಕಾಲುಂಗುರ ನೀಡಬೇಕು ಅಂತ ಅಪರಿಚಿತ ಮಹಿಳೆ ಒತ್ತಾಯ ಮಾಡಿದ್ಲು ಅನ್ನುವಂಥದ್ದನ್ನು ಅವಳು ಹೇಳ್ತಾ ಇದ್ದಾಳೆ. ಕಣ್ಣು ಮುಚ್ಚಿ ಕುತ್ತಿಗೆ ಹಿಡಿದು ಭಯಪಡಿಸಿ ಎಳೆದು ತಂದಿರೋದಾಗಿ ಮಹಿಳೆ ಹೇಳ್ತಾ ಇರೋದು. ಗೊತ್ತಿಲ್ಲ, ಈಗ 2 ದಿನ ಆದಮೇಲೆ ಪ್ರಜ್ಞೆ ಬಂದಿದೆ, 3ನೇ ದಿನಕ್ಕೆ ರಕ್ಷಣೆ ಮಾಡಿದ್ದಾರೆ. ನೀಲಮ್ಮ ಆಕಿ ಏನಂದಿಲ್ಲ, ಮತ್ ಇಲ್ಲಿ ಬಂದು ನಾ ಹಂಗ ಕೇಳ್ತೀವಿ ಈಗ ನಿನ್ನ. ನನ್ನ ಸಹೋದ್ಯೋಗಿ ಭೀಮನ್ಗೌಡ ಪಾಟೀಲ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭೀಮನ್ಗೌಡ, ಯಾಕೆ ಇಲ್ಲಿಗೆ ಬಂದು ಬಿದ್ದರು, ಏನಂತೆ ಅವ್ರು ಹೇಳ್ತಾ ಇರುವಂಥದ್ದು, ಅದು ಏನು ಯಾರೋ ಒಬ್ಬರು ಮಹಿಳೆ ಕರ್ಕೊಂಡು ಬಂದರು ಇಲ್ಲಿಗೆ ತಳ್ಳಿದ್ರು ಅಂತ ಏನೋ ಹೇಳ್ತಾರಲ್ಲ, ನಿಜವಾಗ್ಲೂ ಹಂಗಾಗಿದೆಯಾ? ಅರುಣ್, ನಿಜಕ್ಕೂ ಆ ಮಹಿಳೆಯ ಕತೆ ಕೇಳಿದ್ರೆ ಒಂದ್ ರೀತಿ ರೋಚಕವಾದಂತ ಕತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಕಟ್ಟೆ ಅನ್ನುವಂತ ಒಂದು ಗ್ರಾಮದಲ್ಲಿ ನಡೆದಂತ ಘಟನೆ. ಈ ಮಹಿಳೆ 6 ತಿಂಗಳಿಂದಷ್ಟೇ ಮದುವೆ ಆಗಿದ್ಲು. ಗಂಡರ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಹೊರಗಡೆ ಬರ್ತಾಳೆ. ಬಂದಂತ ಸಂದರ್ಭದಲ್ಲಿ ಓರ್ವ ಮಹಿಳೆ ಬಂದಂತೆ, ಬಂದು ನೀ ನನಗ್ ಬೇಕು ಬರ್ಬೇಕು ಅಂತ ಕೇಳಿದಾಗ ಈ ಮಹಿಳೆ ನಿರಾಕರಿಸಿದ್ದಾಳೆ. ಆದ್ರೂ ಕೂಡ ಒತ್ತಾಯ ಮಾಡಿ ನಿನ್ನ ತಾಳಿ ಬೇಕು, ನಿನ್ನ ಬಳೆ ಬೇಕು, ನಿನ್ನ ಕಾಲುಂಗ್ರ ಬೇಕು ಅನ್ನುವಂಥದ್ದನ್ನ ಕೇಳಿದಾಗ ಈ ಮಹಿಳೆ ನಿರಾಕರಿಸಿದ್ದಾಳೆ. ಆ ಮಹಿಳೆ ಆ ಸಂದರ್ಭದಲ್ಲಿ ಕತ್ತು ಹಿಡಿದು ಕಣ್ಣು ಮುಚ್ಚಿ ಎಳ್ಕೊಂಡು ಬಂದು ನನ್ನ ಬಾವಿಗೆ ದೂಡಿದ್ಲು ಅನ್ನುವಂಥದ್ದು ಒಂದು ಹೇಳಿಕೆಯನ್ನ ಈ ಬಾವಿಯಲ್ಲಿ ಬಿದ್ದಂತ ಪಾರ್ವತಿ ಕಲ್ಮಠ ಅನ್ನುವಂತಹ ಮಹಿಳೆ ಹೇಳ್ತಿರುವಂತದ್ದು. ಈ ಮಹಿಳೆ ಹೇಳ್ತಿರೋದು ನೋಡಿದ್ರೆ ಒಂದ್ ರೀತಿ ವಿಚಿತ್ರ ಅನ್ಸುತ್ತೆ. ಆದ್ರೆ ಈ ಒಂದು ಘಟನೆ ಸಂದರ್ಭದಲ್ಲಿ ಮಹಿಳೆಯ ಬಳೆಗಳು ಅವರ ಮನೆ ಬಾಗಿಲಲ್ಲಿ ಇದ್ವು ಅನ್ನುವಂಥದ್ದು, ಜೊತೆಗೆ ಅವಳ ತಾಳಿ ಆ ಬಾವಿಯ ಮೇಲ್ಭಾಗದಲ್ಲಿತ್ತು, ಒಂದು ಕಾಲುಂಗ್ರ ಮಾತ್ರ ಇದೆ, ಇನ್ನೊಂದು ಕಾಲುಂಗ್ರ ಮಿಸ್ ಆಗಿದೆ ಅನ್ನುವಂಥದ್ದು. ಈ ಎಲ್ಲಾ ಘಟನೆಗಳನ್ನು ನೋಡ್ತಾ ಇದ್ರೆ ಒಂದ್ ರೀತಿ ವಿಚಿತ್ರ ಅಂತ ಕೂಡ ಕೇಳ ಬರ್ತಾ ಇದೆ. ಅಂದ್ರೆ ಮಹಿಳೆ ಬಿದ್ದು 2ನೇ ದಿನಕ್ಕೆ ಒಂದು ಮಹಿಳೆಗೆ ಪ್ರಜ್ಞೆ ಬಂದಿದೆ. ಅದು ಮಳೆ ಬಂದಿದೆ, ಮಳೆ ಬಂದ ನಂತರ ಆ ಎಮ್ಮಗೆ ನೀರು ಸಿಂಪಣೆ ಆಗಿದೆ, ಹಾಗಾಗಿ ಆ ಎಮ್ಮಗ 2ನೇ ದಿನಕ್ಕೆ ಎತ್ತರವಾಗಿದೆ. 2ನೇ ದಿನಕ್ಕೆ ಎತ್ತರವಾದಂತ ಸಂದರ್ಭದಲ್ಲಿ ಕೂಗಾಡಿದ್ದಾಳೆ, ಕಿರ್ಚಾಡಿದ್ದಾಳೆ, ಅಲ್ಲಿ ಯಾರಿಗೂ ಕೂಡ ಕೇಳಿರಲಿಲ್ಲ. ಯಾಕಂದ್ರೆ ಊರಿಂದ 1.5 ಕಿಲೋಮೀಟರ್ ದೂರದ ಒಂದು ಜಮೀನಲ್ಲಿ ಬಾವಿ ಇರೋದ್ರಿಂದ ಅಲ್ಲಿ ಯಾರು ಕೂಡ ಕೇಳಿರಲಿಲ್ಲ. 3ನೇ ದಿನದ ಸಂದರ್ಭದಲ್ಲಿ ಜಮೀನಿಗೆ ಬಂದಂತವ್ರು ಆ ಧ್ವನಿ ಕೇಳಿ ನಂತರ ಊರಿನವ್ರು ಕರ್ಕೊಂಡು ಬಂದು ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ರು. ಈಗ ಆ ಮಹಿಳೆಗೆ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾಳೆ. ಅರುಣ್, ಓಕೆ, ಭೀಮನ್ಗೌಡ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.